ವೀಕೆಂಡ್ ಲಾಕ್ಡೌನ್ ವಿರುದ್ಧ ಜನಾಕ್ರೋಶ ಕೇಳಿ ಬರ್ತಾ ಇದೆ. ವೀಕೆಂಡ್ ಲಾಕ್ಡೌನ್ ವಾಪಸ್ ಪಡೀರಿ ಅನ್ನುವಂಥ ಕೂಗು ಕೂಡ ಹೆಚ್ಚಾಗ್ತಿದ್ದು, ಇನ್ನೆಷ್ಟು ದಿನ ಲಾಕ್ಡೌನ್ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೈಟ್ ಕರ್ಫ್ಯೂ ಬೇಡ, ವೀಕೆಂಡ್ ಲಾಕ್ಡೌನು ಬೇಡ, ನಮ್ಮಷ್ಟಕ್ಕೆ ನಮ್ಮನ್ನ ಬಿಡಿ, ನಾವು ಜವಾಬ್ದಾರಿಯುತವಾಗಿ ನಡೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳಿಗೆ ಸದ್ಯ ಜನರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಈ ಕಡೆಯಲ್ಲಿ ಸ್ವಪಕ್ಷೀಯರೇ ಒತ್ತಡ ಹೇರ್ತಾ ಇದ್ದಾರೆ, ಮಗದೊಂದು ಕಡೆಯಲ್ಲಿ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ವೀಕೆಂಡ್ ಕರ್ಫ್ಯೂಯಿಂದ ಹೋಟೆಲ್ ಉದ್ಯಮಿಗೆ ಬಹಳ ತೊಂದರೆಯಾಗಿದೆ. ಅದರಿಂದ ನಮ್ಮ ದುಡಿಯೋರು ಕೆಲಸದವರು ಎರಡು ದಿವಸ ವಾರದಲ್ಲಿ ಎರಡು ದಿವಸ ಖಾಲಿ ತಿರುಗಾಡ್ತಿದ್ದಾರೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ, ವೀಕೆಂಡ್ ಕರ್ಫ್ಯೂ ಕ್ಯಾನ್ಸಲ್ ಮಾಡಬೇಕು, ಇಲ್ಲಾಂದ್ರೆ 50-50 ಅದಕ್ಕೇನ್ರಿ ಒಂದು ಕಂಡೀಷನ್ ಒಂದು ಏನ್ರಿ ಒಂದು ಕಾಯ್ದೆ ಮಾಡಬೇಕು. ವೀಕೆಂಡ್ ಕರ್ಫ್ಯೂ ಬೇಡ ಮೇಡಮ್, ನಮಗೆ ಎಲ್ಲ ತೊಂದರೆ ಆಗ್ತಿದೆ. ವೀಕೆಂಡ್ ಕರ್ಫ್ಯೂ ಇದ್ರೆ ಆಟೋ ಬಿಸ್ನೆಸ್ ಇಲ್ಲ, ಏನಿಲ್ಲ, ಆಟೋ ಕೊಂತ ಕಟ್ಟಬೇಕು, ನಮಗೆಲ್ಲ ಫುಲ್ ತೊಂದರೆ ಆಗ್ತಿದೆ ಕರ್ಫ್ಯೂಯಿಂದ. ಇಲ್ಲಿ ಇಷ್ಟು ದಿನ ಆದರೂ ಬಿಸ್ನೆಸ್ ಇತ್ತು, ಇವಾಗ ಒಂದು ನವೆಂಬರ್ ತಿಂಗಳಲ್ಲಿ. ಇವಾಗ ವೀಕೆಂಡ್ ಕರ್ಫ್ಯೂ ಲಾಕ್ಡೌನ್ ಮೇಲೆ ಬಿಸ್ನೆಸ್ ಇಲ್ಲ ಮೇಡಮ್, ಡೈಲಿ 500 ರೂಪಾಯಿ ಮಾಡ್ಬೇಕಂದ್ರೆ ಕಷ್ಟ ಐತೆ. ಅದರಿಂದ ಫುಲ್ ಪ್ರಾಬ್ಲಮ್ ಇದೆ ಮೇಡಮ್, ನಮಗೆ ಕೇಸ್ ಆಗುತ್ತೆ ಮೇಡಮ್, ಆಗುತ್ತೆ. ಅದಕ್ಕೂ ಪಬ್ಲಿಕ್ ಮಾಡಬೇಕು ಇಲ್ಲ ಅನ್ನಕ್ಕಿಲ್ಲ, ನಮಗೂ ಐತೆ ಸಂಪಾದನೆ ಇಲ್ಲಲ್ಲ ಮೇಡಮ್. ನಾವು ಏನು ಮಾಡಬೇಕು, ಏನೋ ನಮಗೋಸ್ಕರ ಏನೋ ಮಾಡಬೇಕಲ್ಲ ಗೌರ್ಮೆಂಟು, ನಮಗಂತೂ ಕಷ್ಟ ಇದೆಯಲ್ಲ. ಬಾಡಿಗೆ ಇಲ್ಲ, 7-7 ಸಾವಿರ ರೂಪಾಯಿ ತಿಂಗಳಿಗೆ ಕಂತು ಕಟ್ಟಬೇಕು, ನಮಗೆಲ್ಲ ಫುಲ್ ಪ್ರಾಬ್ಲಮ್ ಇದೆ ಮೇಡಮ್. ನಾನು 2 ಅವರ್ ಹೂವು ಹಾಕಿ ಮತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ, ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೂವನ್ ತೋಳಕ್ಕೂ ಕಷ್ಟ ಆಗುತ್ತೆ, ಇಲ್ಲಿಂದ ಬಂದು ಹೋಗೋಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇದೆ, ನಮ್ಮ ಜೀವನನೇ ಕಷ್ಟ ಆಗಿದೆ. ಏನ್ ಹೇಳ್ತೀರಮ್ಮ, ಈಗ ವೀಕೆಂಡ್ ಕರ್ಫ್ಯೂ, ಈಗ ಲಾಕ್ಡೌನ್, ಈ ತರ ಮಾರ್ಕೆಟ್ಗಳು ಶಿಫ್ಟ್ ಮಾಡಿರೋದು ಏನ್ ಅನ್ಸುತ್ತೆ? ತುಂಬಾ ಕಷ್ಟ ಆಗ್ತಾ ಇದೆ, ನಮಗ್ ಬರಕ್ಕೂ ಹೋಗಕ್ಕಲ್ಲ, ಹೋಗಕ್ಕೂ ಆಗಲ್ಲ, ಬಸ್ಗಳು ತೊಂದರೆ ಆಗುತ್ತೆ, ಜೀವನ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ನಾವಿಲ್ಲ ಹಾಕಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಆ ಟೈಮ್ ನಮ್ ಪಿಕಪ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ನಮ್ ಜೀವನನೇ ಕಷ್ಟ ಅನ್ನೋ ಪರಿಸ್ಥಿತಿಲಿ ಬಂದಿದೀವಿ ನಾವು. ಈ ವೀಕೆಂಡ್ ಕರ್ಫ್ಯೂ ನೀವು ಇದ್ ಮಾಡೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ ಬಿಸ್ನೆಸ್ಗಳಿಗೆ ಎಲ್ಲ. ಇದು ಏನು, ಇದರಿಂದ ಏನು ಉಪಯೋಗ ಇಲ್ಲ ರೀ. ಇದು ಮಾಡೋದು ಭಾಳ ಜನಕ್ಕೆ ಬಿಸ್ನೆಸ್ಸಿಗೆ ಭಾಳ ಹೊಡ್ತಾ ಆಗ್ತಾ ಇದೆ, ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಏನು ಏನು ಅಂಥ ಒಂದು ಇದು ಏನು ಇಲ್ಲ, ಇದು ಮಾಡೋದ್ರಿಂದ ಏನು ಇದು ಏನು ಯೂಸ್ ಇಲ್ಲ, ಇದು ಏನು ಉಪಯೋಗ ಇಲ್ಲ. ಶನಿವಾರ ಭಾನುವಾರ ಈ ವೀಕೆಂಡ್ ಕರ್ಫ್ಯೂ ಅಂತ ಮಾಡ್ತಿರಲ್ಲ, ಏನು ಈಗ 2 ವಾರ ಮಾಡಿ ಏನು ಇದಾಯ್ತು ಹೇಳ್ರಿ? 2 ದಿನ ಮಾಡೋದ್ರಿಂದ ಏನು ಬೇರೆ ಟೈಮ್ ಮತ್ತೇನು ನೀವು ಇದು ಮಾಡ್ದಂಗೆ ಏನು, ಇದು ಬಿಸ್ನೆಸ್ಗಳಿಗೆಲ್ಲ ಭಾಳ ಹೊಡೆತ ಆಗ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಮಾಡಿದ್ದು ಭಾಳ ಅನಾನುಕೂಲ ಆಗ್ತಾ ಇದ್ರೆ, ಯಾಕಂದ್ರೆ ನಮ್ಮ ವಾರಂತ ವಾರ ದುಡ್ದಿರ್ತೀವಿ, ದುಡಿದ ಮೇಲೆ ಮಾರ್ಕೆಟಿಂಗ್ ಮಾಡೋದಿರುತ್ತೆ, ಶನಿವಾರ ರವಿವಾರ ಸಂಡೇ ನಮ್ಗೆ ರಜೆ ಇರುತ್ತೆ, ಅದೇ ದಿವಸ ವೀಕೆಂಡ್ ಕರ್ಫ್ಯೂ ಮಾಡಿದರೆ ನಮಗೆ ಓಡಾಡೋಕೆ ಆಗೋದಿಲ್ಲ. ಅಲ್ಲಿ ಮಾರ್ಕೆಟ್ದಾಗ ಸಿಗ್ತೈತೆ ಇಲ್ಲಿ, ಮಾರ್ಕೆಟ್ ಬಂದ್ ಐತೆ ಚಾಲೂ ಐತೆ ಅನ್ನೋದು ಗುರುತಿರೋದಿಲ್ಲ, ಸುಮ್ಕೆ ಹೋಗೋದು ವಾಪಸ್ ಬಂದ್ಬಿಡೋದು, ನಮ್ದು ಅರ್ಧಂಬರ್ಧ ಮಾರ್ಕೆಟ್ ಆಗಿಬಿಡುತ್ತೆ, ಒಂದು ವೀಕ್ಲಿದ್ದು ಮಾರ್ಕೆಟ್ ಪೂರ್ತಿ ಆಗೋದಿಲ್ಲ, ಹಿಂಗಾಗಿ ತ್ರಾಸಾಗುತ್ತೆ. ವೀಕೆಂಡ್ ಕರ್ಫ್ಯೂ ಇದು ಬಂದ್ ಮಾಡಬೇಕು, ರೆಗ್ಯುಲರ್ ಇದ್ದಂಗೆ ಇರಬೇಕು. ವೀಕೆಂಡ್ ಕರ್ಫ್ಯೂ ಇದು ಜನರಿಗೆ ಭಾಳ ತೊಂದರೆ ಆಗುತ್ತೆ. ವೀಕೆಂಡ್ ಕರ್ಫ್ಯೂದ ಅವಶ್ಯಕತೆ ಇಲ್ವಾ ಅನಿಸು, ಬೇಕಾಗಿಲ್ವ ಅನಿಸ್ತದೆ ರೀ. ಕಾರಣ ಏನಂದರೆ, ನಮಗೆ ವಾರದಲ್ಲಿ ಆಗೋದೇ ಶನಿವಾರ ಭಾನುವಾರ 2 ದಿವಸ ಕೆಲಸ. ಶನಿವಾರ ಭಾನುವಾರ 2 ದಿವಸ ಟೂರಿಸ್ಟ್ ಅವ್ರು ಯಾರಾದರೂ ಬಂದರೆ ನಮಗೆ ಕೆಲಸ ಆಗ್ತದೆ. ಈಗ ಸರ್ಕಾರದಿಂದ ಹೇಳ್ತಾರೆ ಒಮಿಕ್ರಾನ್ ಅದು ಇದು ಅಂತ, ತೊಂದರೆ ಇಲ್ಲ, ಸಾವಿನ ಸಂಖ್ಯೆ ಕಮ್ಮಿ ಅಂತ ಸರ್ಕಾರ ಅವರೇ ಆದೇಶ ಕೊಡ್ತಾರೆ. ಆದರೆ ನೀವು ಭಾನುವಾರ ಶನಿವಾರ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾರೆ. ತಿಂಗಳಿಗೆ ಈಗ ನೋಡಿ, 4 ದಿವಸ ಹೋಯ್ತು ನಮ್ಮದು, ಶನಿವಾರ ಭಾನುವಾರ ಆ ಕಡೆ ಈ ವಾರದಲ್ಲಿ 4 ಶನಿವಾರ ಹೋಯ್ತು ಈ ತಿಂಗಳಲ್ಲಿ ಅಂತ ಹೇಳಿದರೆ, ಇನ್ನೂ 2 ಶನಿವಾರ ಭಾನುವಾರ ಶನಿವಾರ ನಮ್ಮದು ಹಾಳಾಗ್ತದೆ. ಸರ್, ನಮ್ಮ ಪ್ರಕಾರ ವೀಕೆಂಡ್ ಕರ್ಫ್ಯೂ ಅನ್ನೋದು ಏನಕ್ಕಾದರೂ ಮಾಡ್ತಾರೆ ಅನ್ನೋದು ಸಾರ್ವಜನಿಕವಾಗಿ ಕಾಡ್ತಾ ಇರೋ ಪ್ರಶ್ನೆ. ಇದರಿಂದ ಉಪಯೋಗ ಆದರೂ ಏನು ಅಂತ ಸರ್ಕಾರ ಮೊದಲು ಸಾರ್ವಜನಿಕವಾಗಿ ಹೇಳಬೇಕು. ಬೇರೆ ದಿನಗಳಲ್ಲಿ ಏನು ಅನಾನುಕೂಲಗಳು ಅಥವಾ ನೀವು ವೀಕೆಂಡ್ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲು ಪ್ರಶ್ನೆ ನನಗೆ ಸರ್ಕಾರಕ್ಕೆ ನೇರವಾಗಿ ಕೇಳಬೇಕು ಅನ್ನಿಸ್ತದೆ. ಅದರಿಂದ ಅದರಿಂದ ಸಾರ್ವಜನಿಕರಿಗೆ, ಬಡಜೀವಿಗಳಿಗೆ, ಸಣ್ಣ ಪುಟ್ಟ ಕೂಲಿನಲ್ಲಿ ಮಾಡೋಂಥ ಉದ್ಯೋಗ ಇರೋಂಥವ್ರಿಗೆ ಭಾಳ ತೊಂದರೆ ಆಗುತ್ತೆ ಇದರಿಂದ, ವಿನ ಇದು ಯಾವುದೇ ಅನುಕೂಲ ಇಲ್ಲ. ಸದ್ಯ ಒತ್ತಡ ಹೆಚ್ಚಾಗ್ತಾ ಇದೆ, ಜನರು ತಮ್ಮ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜನಾಕ್ರೋಶ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ವೀಕೆಂಡ್ ಲಾಕ್ಡೌನ್ ಕುರಿತಾಗಿ ಯಾವ ನಿರ್ಧಾರಕ್ಕೆ ಬರಬಹುದು ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ.